ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ನಾನು ಬರ್ತೇನೆ, ಬಂದ್ಬಿಟ್ಟೆ. ಗೌಡ್ರೆ, ನೀವೆಲ್ಲಿಗೆ ಹೊರಟ್ರಿ? ಅದು ನನ್ನ ಹೆಂಡತಿ ಫುಲ್ ರೈಸು ಅಂಗಿ ಬಾತ್ ಮಾಡ್ಕೊಡ್ತೀನಿ ಅಂದ್ಲಲ್ಲ, ಅದಕ್ಕೆ ಬದನೆಕಾಯಿ ತರಕಂತ ಹಿತ್ಲಕ್ಕೆ ಹೋಗ್ಬರ್ತೀನಿ. ಹಾಗೆ ಬರುವಾಗ ನನ್ನ ಲಗೇಜ್ ತಗೊಂಡ್ ಬಂದ್ಬಿಡಿ. ತಗೊಳ್ಳಿ ಅಪ್ಪ, ಸದ್ಯ ಇಲ್ಲಿಂದ ಹೋದ್ರೆ ಸಾಕು. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದೀರಾ? ಅವರಿಬ್ಬರನ್ನು ಒಟ್ಟಿಗೆ ಕಳಿಸಿ ಕಾರಣ ಹೇಳೋಕಾಗ್ದೆ ಏನೇನೋ ಸುಳ್ಳು ಹೇಳಿ ಓಡ್ ಹೋಗ್ತಿದ್ದೀರಾ ನೀವು. ಹೋಗಿ ಹೋಗಿ, ನಾನು ಇದೆಲ್ಲ ತಿಳ್ಕೊಳ್ದೆ ಸುಮ್ನಿರಲ್ಲ. ಹೌದು, ನನ್ ಮಗನ್ ಫೋನ್ ಮಾಡಿದ್ರೆ ಅವನ್ ಫೋನ್ ನಾಟ್ ರೀಚೇಬಲ್ಲು, ಈ ಗುಲಾಬಿಗ್ ಫೋನ್ ಮಾಡಿದ್ರೆ ಅವ್ರ ಫೋನು ನಾಟ್ ರೀಚೇಬಲ್ಲು, ಅಂದ್ರೆ ಇದ್ರಲ್ಲೇ ಗೊತ್ತಾಗತ್ತೆ ಅವರಿಬ್ರು ಒಟ್ಟಿಗೆ ಇದಾರೆ ಅಂತ. ಮಾಡ್ತೀನೀಗ. ನಾನು ಕಡ್ಡಿ ಕೊಡ, ಕಡ್ಡಿ ಕೊಡ. ಲೇ ಹನುಮಂತ, ಮೊನ್ನೆ ನನ್ನ ಹೆಂಡತಿ ಈತ್ಕೆಯವ್ರೆ ಕಾಳಾಕ್ಬಿಟ್ಟು ಮಟನ್ ಸಾಂಬಾರ್ ಮಾಡಿದ್ಲು, ಏನ್ ಚೆನ್ನಾಗಿತ್ತು ಅಂತೀಯ? ಯಾವ ಹೆಂಡತಿ ಅಂತ ಕ್ಲಾರಿಟಿ ಕೊಡಿ ಸರ್. ಮಟನ್ ಸಾಂಬಾರ್ ಮಾಡೋದು ಯಾರು ಹೆಂಡ್ತಿನ? ಸಾರ್ ಏನ್ ಸರ್, ಚಿರತೆ ತರ ಎಗ್ರಾಡ್ಕೊಂಡ್ ಬಂದು ಚಿಂಪಾಂಜಿ ತರ ನೇತಾಕೊಂಡಿದ್ದೀರಲ್ಲ ಸರ್. ಓದಿಕೇತ, ನಿನ್ ಕಿವಿ ನನ್ ಕಪ್ಪೆ ಮರಿಯಕಾಯ್ತಾ? ಕಾಡಲ್ಲಿ ಕೂಗಿದ್ದು ಕಾಗೆ ಅಲ್ಲ ಕಣೋ, ಹುಲಿ ಹುಲಿ ಹುಲಿ. ಏನ್ ಕಾಡಲ್ಲಿ ಕೂಗದೆ ನಾಡಲ್ಲ ಕೂಗುತ್ತೆ? ನೀವೇನ್ ಸರ್ ಹುಲಿಗೆಲ್ಲ ಭಯ ಪಡ್ಕೊಂಡು? ಅಣ್ಣವ್ರೇನು ಬಾಹುಬಲಿ, ಹಂಗೆ ಒಂದ್ ಕೆಲ್ಸ ಮಾಡು, ಹೋಗಿ ಹುಲಿ ಬಾಯಿ ಕೈ ಹಾಕ್ಬಿಟ್ಟು ಉಗುರ್ ಕಿತ್ಕೊಂಡು ಪೆಂಡೆ ಮಾಡ್ಕೊಂಡು ಹಾಕಬಿಡು. ಸರ್, ಹುಲಿ ಬಾಯಿಂದ ಬೇಕಾದ್ರೆ ಬಚಾವ್ ಆಗ್ಬೋದು, ಆದ್ರೆ ಹುಲಿ ಉಗ್ರಾಕೊಂಡ್ ಮಾತ್ರ ಬಚಾವ್ ಆಗಕ್ಕಾಗಲ್ಲ ಸರ್. ಏ ಹನುಮಂತ, ಒಂದ್ಸಲ ಟ್ರೈ ಮಾಡಿ ನೋಡೋ ಸರ್. ನೀವ್ ಇಸ್ದೈಯ ಕೊಟ್ರೆ ಒಂದ್ ಟ್ರೈ ಬಾಡೆ ಮಾಡ್ತೀನಿ ಸರ್. ಏ ಒತ್ತಿಕೇತ, ಹಂಗ್ಯಾರು ಮಾಡ್ಬಿಟ್ಯಾ, ನನ್ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಕಾಗುತ್ತೆ. ಅದು ಕರೆಕ್ಟೇ ಸರ್, ನಿಮ್ ಕೆಲ್ಸ ಕೆತ್ಕೊಂಡು ನಾನ್ ಯಾಕೆ ನಿಮ್ ಹೊಟ್ಟೆ ಮೇಲೆ ಹೊಡಿಲಿ? ನಂದಾದ್ರೂ ಒಂದ್ ಸಂಸಾರ, ನಿಮ್ದಾದ್ರೆ ಎಲ್ಲೆಲ್ಲೂ ಸಂಸಾರ. ಓಕೆ, ಜೋಕ್ ಮಾಡಿ ಸಾಕು, ಹುಲಿ ಸೌಂಡ್ ಕಮ್ಮಿ ಆಯ್ತು, ನಾವ್ ಆ ಕಡೆ ಹೋಗಿ ಸೌಂಡ್ ಮಾಡೋ ನೋಡಿ. ಏಯ್ ಮುಂದೋಗ, ಹುಲಿ ಎಲ್ಲೆಲ್ಲ ಎದ್ರಕೋಬೇಡ, ನಾನಿದ್ದೀನಿ. ಆಗ ನಾನಿದ್ದೀನಿ, ಬನ್ನಿ ಸರ್, ನಿಮ್ಮನ್ನ ಎದ್ರಕೊಂಬೇಡಿ, ಬನ್ನಿ ಸರ್. ಸರ್ 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 ಸರ್, ಅಯ್ಯೋ ಸರ್ 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 ಸರ್, ನೀವ್ ಯಾಕೆ ಸರ್ ಮರದ ಮೇಲೆ ಕೂತಿದ್ದೀರಾ? ಬನ್ನಿ ಸರ್ ಕೆಳಗಡೆ, ನಾನಿದ್ದೀನಿ. ವೆಲ್ ಮಿಸ್ಟರ್ ಹನುಮಂತ, ನಾನೇನಾದ್ರು ಕೆಳಗಡೆ ಬಂದ್ರೆ ಹುಲಿ ಬಂದು ನಿಮ್ಮ ಮೇಲೆ ಬಿದ್ದು ಬಾಯಿ ಹಾಕ್ಬಿಡುತ್ತೆ, ಆಮೇಲೆ ನಾನು ಹುಲಿ ಮೈ ಮೇಲೆ ಬಿದ್ದು ಅದ್ರ ಬಾಯಿನ ಬಗಿಬೇಕಾಗುತ್ತೆ. ಆಗ ನ್ಯಾಯವಾಗಿ ಒಂದು ಹುಲಿ ಪ್ರಾಣ ಗೊಟ್ಟಕ್ಕೆ ಬಿಡುತ್ತೆ. ಮೊದಲೇ ಸರ್ಕಾರದವರು ಹುಲಿಗಳ ಸಂತತಿ ಕಡಿಮೆ ಆಗ್ಬಿಟ್ಟಿದೆ ಅಂತ ಬಾಯಿ ಬಾಯಿ ಬಡ್ಕೋತವ್ರೆ. ಅಂತದ್ರಲ್ಲಿ ಈ ಅನಾಹುತ ಬೇರೆ ಬೇಕಾ ಅಂತ ಹುಲಿ ಜೊತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಮರದ ಮೇಲೆ ಬಂದು ಕೂತಿದ್ದೀನಿ. ನೀನು ಬಂದು ಬೇಗ ಮೇಲ್ ಕೂತ್ಕೊಳ್ಳ, ಇಲ್ಲಾದ್ರೆ ಹುಲಿ ಬಂದು ಕಲ್ಮಿ ಕಾಪ ಬಿಡುತ್ತೆ. ಹನುಮಂತು ಹನುಮಂತು, ಎಲ್ಲೋಗ್ ಬಿಟ್ಟಿಯೋ ಕಂದ ರಾಸ್ಕಲ್. ನಾನು ಇಲ್ಲಿದ್ದೀನಿ ಸರ್, ನಿಮ್ಗಿಂತ ಹೈಯರ್ ಪೊಸಿಷನ್. ಲೇಯ್, ಇನ್ನು ಬದುಕಿದೆಯಲ್ಲ ಹುಲಿನ ಸಿಂಹನ ಬಂದು ಹಿಡ್ಕೊಂಡು ಹೋಗ್ಬಿಟ್ಟು ಕಲ್ಮಿ ಕವಾಪ್ ಮಾಡ್ಕೊಂಡ್ಬಿಡ್ತು ಅಂತ ಅನ್ಕೊಂಡೆ. ಬರೋದ್ ಬಂದೆ, ಇಲ್ಗಾರ ಬರ್ಬೇಕು ತಾನೆ, ಭಯ ಕಡಿಮೆ ಆಗಿರೋದು. ಯಾರ್ ನಿಮ್ಗ ಸರ್? ನಾನೊಂದು ತೀರ, ನೀವೊಂದು ತೀರ, ಮನಸ್ಸು ಮನಸ್ಸು ದೂರ, ಹುಲಿಗೆ ನೀನೇ ಆಹಾರ. ಬೇನಾಮಿ ಆಸ್ತಿಗೆ ಸುನಾಮಿ ಬಂದಂಗೆ ಈ ಸೀತಾದೇವಿಯರ್ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟಿದಾರಲ್ರಿ. ರಿಜಿಸ್ಟರ್ ಮಾಡ್ಸ್ಕೊಳ್ಳೋಣ ಬಿಡಿ. ಯಾವ್ದನ್ನ? ಬೇನಾಮಿ ಆಸ್ತಿನ. ಅಯ್ಯೋ, ನಿಮ್ಮ ತೆಪ್ಪಗಿರ್ರಿ, ಟೆನ್ಷನ್ ಇಲ್ವಲ್ರಿ ನಿಮ್ಗೆ, ಮುಖ ಗಂಟ ಹಾಕೊಳ್ರಿ. ಏನು ಎಲ್ಲ ಹಸಿ ಹಾಗಲ್ಕಾಯಿನ ಹಂಗೆ ಕಸ್ದವ್ರ ತರ ಮಕ ಮಾಡ್ಕೊಂಡು ನಿಂತಿದೀರಾ? ಈ ಸೀತಮ್ಮ ಬಂದಿದ್ದಾರೆ, ಅವ್ರಿಗೆ ಏನ್ ಹೇಳೋದ್ ಹೇಳಿ. ನಾವೇನ್ ಹೇಳಿರೋ ಆ ಅಮ್ಮ ಇವಾಗ ನಂಬಲ್ಲ ರೀ. ಒಂದ್ ವೇಳೆ ಗುಲಾಬಿ ಕಿಡ್ನಾಪ್ ಆಗಿದ್ದಾಳೆ, ಅವಳನ್ನ ಕಾಪಾಡಕ್ಕೆ ಸಮರ್ಥ ಹೋಗಿದ್ದಾನೆ ಅಂತ ಆ ಅಮ್ಮನ್ಗೆ ಏನಾದ್ರು ಗೊತ್ತಾದ್ರೆ ಈ ಮನೆನ ರಣ ರಂಗ ಮಾಡ್ಬಿಡತ್ತೆ. ಅಯ್ಯೋ ತಪ್ಪಿರ್ರಿ, ಆ ಅಮ್ಮ ನಮ್ ರುಂಡ ಮುಂಡನ ಬೇರೆ ಮಾಡ್ಬಿಡತ್ತಷ್ಟೇ. ಮಾಡ್ತಾರ, ನಾನಂತೂ ಇಲ್ಲಿರಲ್ಲ, ಎಲ್ಲಾದ್ರೂ ದೂರ ಹೊರಟೋಗ್ಬಿಡ್ತೀನಿ. ಬನ್ನಿ ಮೇಡಮ್, ಒಟ್ಟಿಗೆ ಹೋಗೋಣ. ಗೌಡ್ರೆ, ನಾವೆಲ್ಲ ಕ್ಯೂ ನಲ್ಲಿ ನಿಂತಿಲ್ವಾ? ನೀವೇನ್ ಸ್ಪೆಷಲ್ ಆಗಿ ಆನ್ಲೈನ್ ಅಲ್ಲಿ ಬುಕ್ ಮಾಡಕ್ ಹೋಗ್ತಿದ್ದೀರಾ? ನೀವೆಲ್ಲೋ ಹೋಗಕ್ ಬಿಡೋದಿಲ್ಲ, ನಿಂತ್ಕೊಳ್ಳಿ ಸುಮ್ನೆ. ಎಂತಾದ್ರೆ ನಿಂತ್ಕೊಳ್ಳೋದು? ಶನಿ ಬಾಗ್ ಇಟ್ಕೊಂಡು ಮನೆ ಒಳಗಡೆ ಬಂದಿದೆ, ಎಗ್ಲೇ ಇರಲ್ಲ ಅಂತ ಏನ್ರಿ ಗ್ಯಾರಂಟಿ?
ಆಗ ಶನಿ ಶಾಂತಿ ಮಾಡಿಸ್ಬೇಕಾಗತ್ತೆ, ಅದೆಲ್ಲ ನಮ್ಗೆ ಅವಶ್ಯಕತೆನೆ ಇಲ್ಲ. ನೋಡಿ ಈಗ ಎಸ್ಕೇಪ್ ಆಗ್ಬಿಡ್ತೀನಿ, ಆಮೇಲೆ ಸಮರ್ಥ ಗುಲಾಬಿ ಬಂದ್ಮೇಲೆ ಮನೆಗೆ ಬರ್ತೀನಿ. ದಯವಿಟ್ಟು ಸ್ವಲ್ಪ ಸುಮ್ನಿರ್ತೀರಾ, ನಾನ್ ಮಾತಾಡೋದ್ನ ಕೇಳಿಸ್ಕೊಳ್ರಿ. ನಾವ್ ಹೆದರ್ಕೊಂಡು ಎಲ್ಲೂ ಹೋಗಕ್ ಆಗಲ್ಲ, ಅದೇನೇ ಆದ್ರೂ ನಾವೆಲ್ಲ ಒಟ್ಟಿಗೆ ಇಲ್ಲೇ ಇದ್ದು ಫೇಸ್ ಮಾಡ್ಬೇಕು ರೀ. ಅಲ್ಲಾಮಿ, ಅವ್ರು ಇಲ್ಲೇ ಇದ್ದು ಅವ್ನ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡೋದು? ಈಗಾಗ್ಲೇ ನಾವು ಕೆಳಗಡೆ ಬಂದಿರೋದಕ್ಕೆ ಅವ್ರಿಗೆ ಅನುಮಾನ ಬಂದಿರುತ್ತೆ. ಅವರು ನಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ರೆ? ಅಯ್ಯೋ ಗೌಡ್ರೆ, ಅನುಮಾನ ಬರೋದೇನು, ಆಲ್ರೆಡಿ ಬಂದಾಗಿದೆ. ಅಲ್ಲಿದ್ದು ಏನೇನೋ ಹೇಳಿ ತಪ್ಪಿಸ್ಕೊಂಡ್ ಬಂದ್ವಿ, ಇಲ್ಲಾಂದ್ರೆ ಇನ್ನೂ ಅದೇನೇನ್ ಆಗ್ತಾ ಇತ್ತೋ ಏನೋ. ಹೌದು ಹೌದು, ಅವ್ರಿಗೆ ಆಲ್ರೆಡಿ ಅನುಮಾನ ಬಂದ್ಬಿಟ್ಟಿದೆ. ಒಂದ್ ಕೆಲ್ಸ ಮಾಡ, ಹೇಗಿದ್ರು ನಮ್ ಫೋನ್ಗಳನ್ನೆಲ್ಲ ಮೇಲ್ ಇಟ್ಬಿಟ್ಟಿದೀವಲ್ವಾ, ಹಾಗೆ ಒಂದ್ ರೌಂಡ್ ವಾಕ್ ಹೋಗ್ಬಿಟ್ ಬಂದ್ಬಿಡೋಣ. ಆ ಅಮ್ಮ ನಮ್ ಫೋನ್ಗೆ ಟ್ರೈ ಮಾಡಿ ಮಾಡಿ ಸುಸ್ತಾಗಿರತ್ತೆ, ಅಷ್ಟ್ರಲ್ಲಿ ಸಮರ್ಥ ಗುಲಾಬಿನು ಬಂದ್ಬಿಡ್ತಾರೆ, ಏನಾರು ಹೇಳಿ ಮ್ಯಾನೇಜ್ ಮಾಡೋಣ. ಹಾ ಬನ್ನಿ ಹೋಗೋಣ. ಏನಾಯ್ತ್ರಿ ಮೂಮಾ? ದುಃಖ ಆಗ್ತಿದೆ ಮಾಮ. ಏನ್ರಿ ಅದು ಮೂಮಾ ಮಾಮ ಅನ್ಕೊಂಡು? ಅದೇ ಅಮ್ಮಿ, ಮುಂದ್ಗಡೆ ಮನೆ ಮಾನ್ಸ ಅಂತ. ಅಯ್ಯೋ ನಟ್ಟೆ ಮಾತಾಡ್ಬಾರ್ದ? ಅಲ್ಲರಿ, ಯಾಕ್ರಿ ಹೇಳ್ತಾ ಇದೀರ ನೀವು? ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ಸೀತಾದೇವಿಯವರು ಇಷ್ಟ ದಿನ ಆದ್ಮೇಲೆ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಖುಷಿಯಲ್ಲಿ ಕಣ್ಣೀರ್ ಬರ್ತಾ ಇದೆ. ಅಲ್ಲರಿ ಮೂಮಾ ಅವ್ರೆ, ಅಲ್ಲ ಮುಂದ್ಗಡೆ ಮನೆ ಮಾನ್ಸ ಅವ್ರೆ, ನಿಮ್ಮ ಗಂಡ ನಿಮ್ಮನ್ನ ಬಿಟ್ಟು ತಿಂಗಳಾನಗಂಟ್ಲೆ ಅವ್ರ ಡೌರ್ ಜೊತೆ ಕೌ ಮಾಡಕ್ ಹೋದಾಗ, ಅಲ್ಲ ಕೌ ಮಾಡಕ್ ಹೋದಾಗ ನಿಮ್ ಕಣ್ಣಲ್ಲಿ ಕಣ್ಣೀರ್ ಬಂದಿರ್ಲಿಲ್ಲ, ಈಗೇನು ನಮ್ ಸೀತಮ್ಮನ್ ನೋಡಕ್ ಬಂದಾಗ ದೊಳ ದೊಳ ಅಂತ ಕಣ್ಣೀರ್ ಹರಿತಿದೆಯಲ್ಲ, ಏನ್ ಡೌವ? ಇಲ್ಲ, ಅದು ಆಕ್ಚುಲಿ ಗುಲಾಬಿ ಕಿಡ್ನಾಪ್ ಆಗಿರೋ ವಿಷಯ ಅವ್ರಿಗೆ ಗೊತ್ತಿದ್ಯೋ ಇಲ್ವೋ, ಸಮರ್ಥ ಅವಳನ್ನ ಕಾಪಾಡಕ್ ಹೋಗಿದ್ದಾನೆ ಅಂತ ಗೊತ್ತಿದ್ಯೋ ಇಲ್ವೋ, ಅದನ್ನ ಹೇಳಿ ಸಮಾಧಾನ ಮಾಡಕ್ ಬಂದಿದ್ದೀನಿ. ವಿಷಯ ಹೇಳಿದ ತಕ್ಷಣ ಕಣ್ಣೀರ್ ಬಾಳಲ್ವಲ್ಲ, ಅದಕ್ಕೆ ಇಲ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಗ್ಲೇ ಒಂಥರ ಹೇಳಿದ್ರಿ, ಈಗ್ಲೇ ಒಂಥರ ಹೇಳಿದ್ರಿ, ಡಿಸೈನ್ ಆಗಿ ಯಾವ ಮಾತನ್ನ ನಂಬೋದು? ಅಯ್ಯೋ ನಿಮ್ಮ ತಲೆ ಕೆಟ್ಟಿದೇನ್ರಿ ನಿಮ್ಗೆ? ಯಾವ ಮನೆ ವಿಷಯ ಯಾಕ್ರಿ ಬೇಕು ನಿಮ್ಗೆ? ನೀವು ನಿಮ್ಮನೆ ಇರ್ಬೇಕು ತಾನೆ? ನೋಡಿ, ಗುಲಾಬಿ ಕಿಡ್ನಾಪ್ ಆಗಿರೋ ವಿಷಯ ಸೀತಾದೇವಿಯವ್ರು ಗೊತ್ತಿಲ್ಲ, ಗುಲಾಬಿನ ಹುಡ್ಕೊಂಡು ಸಮರ್ಥ ಹೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ಗೊತ್ತಾದ್ರೆ ದೊಡ್ಡ ರಂಪ ರಾಮಾಯಣನೇ ಮಾಡ್ಬಿಡ್ತಾರೆ. ಎಷ್ಟೇ ಆದ್ರೂ ಮಗ ತೊಂದ್ರೆಲ್ ಸಿಕ್ಕಾಕೊಂಡಾಗ ತಾಯಿಗೆ ಆತಂಕ ಆಗಲ್ವೇನ್ರಿ? ಒಂದ್ ವೇಳೆ ನೀವೇನಾದ್ರೂ ಈ ವಿಷಯನ ಹೋಗಿ ಸೀತಾದೇವಿಯವ್ರಿಗೆ ಹೇಳಿದ್ರಿ ಅನ್ಕೊಳ್ಳಿ, ನಿಮ್ಮನೆಲೆ ನೀವ್ ಇರ್ಬಾರ್ದು, ಆತರ ಅಂತ ಬಾಯ್ ಬಡ್ಕೋತಾರೆ. ನೋಡಿ, ಐ ಡೋಂಟ್ ಕೇರ್, ಮೊದಲು ಇಲ್ಲಿ ಅವ್ರ ಬಾಯ್ ಬಡ್ಕೊಳ್ಳಿ, ನಮ್ಮ ನಿಮಿಷ ಆಮೇಲೆ ನೋಡ್ಕೊಳ್ಳೋಣ. ನಾನ್ ಫಸ್ಟ್ ಹೋಗಿ ಹೇಳ್ಬೇಕು. ಸುಮ್ನೆ ರೀ ಮಾಮಾ. ಅಯ್ಯೋ ರಾಮ, ಅವ್ರ ಮೂಮಾ. ಅದೇ ಅಲ್ಲ, ಮುಂದ್ಗಡೆ ಮನೆ ಮಾನ್ಸವ್ರೆ, ನೀವೇನು ಸತ್ಯ ಹರಿಶ್ಚಂದ್ರ ವಂಶವ್ರು ಅನ್ಕೊಂಡ್ರೇನ್ರಿ? ಈಗ ನೀವೇನಾದ್ರೂ ಹೋಗಿ ಸತ್ಯ ಹೇಳಿ ನಮ್ ಸೀತಮ್ಮನವರು ನಮ್ಮನ್ನ ಹೊರಗೆ ಹಾಕಿದ್ರೆ ನಾವ್ ಅಲ್ಲಿರಲ್ಲ, ಸೀದಾ ನಿಮ್ ಮನೆಗ್ ಬರ್ತೀವಿ, ನಾವೇ ಕಿತ್ಕೊಂಡ್ ಕಿತ್ಕೊಂಡ್ ತಿಂತೀವಿ.